ಒಬ್ಬೊಬ್ರೆ ಬರ್ಕೂಡ್ದು ತಳಸಾವಾಸ ನೀರಿದ್ದನ ಯಾವ ಟೈಮ್ನಲ್ಲಿ ಏನ್ ಮಾಡ್ತಾರೋ ಅಂತ ಶಿವಾಜಿ ಅದಾಗೋಯ್ತು ನಡೀರಿ ಕಟ್ಟಿಸ್ಕೋ ಶಿವಾಜಿ ಹೋಗಿ ಹನುಮಯ್ಯ ಬೋರಯ್ಯ ಭೀಮಣ್ಣ ಎಲ್ಲರನ್ನು ಕರ್ಕೊಂಡ್ಬಂದ್ಬಿಡ ಅಲ್ಲಿವರೆಗೂ ನಾನು ಇಲ್ಲೇ ಕಾಯ್ಕೊಂಡಿರ್ತೇನೆ ಸರಿ ಮತ್ತೆ ಎಷ್ಟು ತಗೋಬೇಕು ಪಾಠ ಹೇಳಿ ಮಾತು ಕೇಳಿ ಹಿಂದಿಕ್ ತಿರುಗಿ ಜವಾಬ್ ಹೇಳ್ಬೇಡ ಕೊಡ್ಬೇಗ ಸಾಹೇಬ್ರು ಸರಿ ಹೇಳಿ ಬಾಯಲ್ಲಿ ನೋಡು ನಾನು ಹೋಗಿ ಸ್ವಲ್ಪ ನೀರು ಕುಡ್ಕೊಂಡು ಬರ್ತೀನಿ ಅಲ್ಲಿವರೆಗೂ ಎರಡು ಲಾರಿಗಳನ್ನ ಜಾಗೃತಿಯಾಗಿ ಕಾಯ್ಕೊಂಡಿರ್ಬೇಕು ಜೋಪಾನ ಒಳ್ಳೆ ಜೊತೆ ಗಜರಾಜ ಏ ಕಂಪ ನೋಡ್ದೆ ನಮ್ಮ ರಾಜೇಂದ್ರನ್ನ ನೋಡಿದ್ದೆ ಏನೋ ಆನೆ ನೋಡಿದ್ದೆ ಏನೋ ಬಲವ ನೋಡಿದ್ದೆ ಏನೋ ನೀತಿಗಳು ಇವೇ ಕಾಣು
ಸಮಯ ಅಂತ ಕಾದಿದ್ರೆ ನಾವು ಮಣ್ಣು ಉಪಯೋಗಕ್ಕೆ ಅಷ್ಟೇ. ಇರಿದಿನಕ್ಕೂ ಆ ಕುಮಾರನ ಮೇಲ್ಗೈ ಆಗ್ತಾನೆ ಇರಲಿ, ನಾನು ನಿಮ್ಮ ಮಾತು ತಲೆಯಲ್ಲಿ ಆಡ್ತಾ ಜಪ್ಪ ಹೇಳ್ಕೊಂಡು ಕೂತಿರ್ತೀನಿ. ಆತುರಗಾರನಿಗೆ ಬುದ್ಧಿ ಮಟ್ಟ ಅಂತಾರೆ. ಲೋ, ಕೊಲ್ಲೋದು ದೊಡ್ಡತನ ಅಲ್ವೋ? ಆ ಆರೋಪ ನಮ್ಮ ಮೇಲೆ ಬರೆದಿರೋ ಹಾಗೆ ಕಾರ್ಯ ಸಾಧನೆ ಮಾಡೋದೇ ಜಾಣತನ. ಅದಕ್ಕೆ ಕಣೋ, ದೊಡ್ಡವರು ಸಾಮ, ದಾನ, ಭೇದ, ದಂಡ ಅಂತ ನಾಲ್ಕು ಕ್ರಮಗಳನ್ನ ಕಂಡಿಡಿದಿದ್ದಾರೆ. ಶತ್ರುನ ಮೇಲೆ ಅವುಗಳನ್ನು ಒಂದೊಂದಾಗಿ ಪ್ರಯೋಗ ಮಾಡಿ ನೋಡಬೇಕು ಕಣು. ಅದರಿಂದ ಉಪಯೋಗ ಆಗದೇ ಇದ್ರೆ ಆನಂದ್, ಮನುಷ್ಯನಿಗೂ ಮೃಗಕ್ಕೂ ವ್ಯತ್ಯಾಸವಿದೆ ಕಣು. ರೋಷ ಬರ್ತಿದ್ದಾಗೆ ಮೈ ಮೇಲೆ ಬೀಳೋದು ಮೃಗ, ಬಂದು ರೋಷನ ತಡೆಗಟ್ಟಿ ಸಮಯ ಸಾಧಿಸಿ ಕುತ್ತಿಗೆ ಹಿಡಿದು ರಕ್ತ ಹೀರೋನು ಮನುಷ್ಯ. ಆದ್ದರಿಂದ ಮೃಗವಾಗಬಾರ್ದು, ಮೃಗವಾಗಬಾರ್ದು.